ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರು ಚೆನ್ನಾಗಿದ್ದೀರಾ? ನಾನು ಮೊಟ್ಟೆ ಬಿಡಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ, ಕುಕ್ಕುಗೆ. ಇವತ್ತು ಕುಕ್ಕುದು, ನಂದು, ಸುನಿದು ಎಲ್ಲ ಹೇಗೆ ಬ್ರೇಕ್ಫಾಸ್ಟ್ ಇರುತ್ತೆ ಅಂತ ತೋರಿಸ್ತೀನಿ. ಇವತ್ತು ಸೌತ್ ಇಂಡಿಯನ್ ಇಲ್ಲ, ಫ್ರೆಂಚ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ಅದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಕುಕ್ಕುದು ಹೇಗಿರುತ್ತೆ ಬ್ರೇಕ್ಫಾಸ್ಟ್ ಅಂದರೆ, ಒಂದು ಮೊಟ್ಟೆ, ಓಕೆ ಕಾಣಿಸ್ತಾ ಇದೆಯಾ, ಸ್ವಲ್ಪ ಅನ್ನ. ಅವಳು ಬೆಳಗ್ಗೆ ಹೊತ್ತು ಅನ್ನ ತಿನ್ನೋದಿಲ್ಲ. ತುಂಬ ಮಾಡ್ರನ್ ಇದೆ ನಮ್ಮ ಡಾಗಿ, ಸೊ ಅವಳಿಗೆ ಸ್ವಲ್ಪ ಅನ್ನ ಮೋಸ ಮಾಡಿ ಹಾಕ್ತೀನಿ, ಮೊಟ್ಟೆ ಜೊತೆ ಮಿಕ್ಸ್ ಮಾಡಿ ಗೊತ್ತಾಗಬಾರ್ದು ಅಂತ. ಒಂದು ಮೊಟ್ಟೆನ ಕಳಿಸಿ ಹಿಟ್ಟಿ ಬಿಟ್ಟರೆ ನಮ್ಮ ಕುಕ್ಕುದು ಬ್ರೇಕ್ಫಾಸ್ಟ್ ಆಗುತ್ತೆ. ನೆಕ್ಸ್ಟ್ ನಂದು ಸುನಿದು ಹೇಗಿರುತ್ತೆ ಫ್ರೆಂಚ್ ಬ್ರೇಕ್ಫಾಸ್ಟ್ ಅಂತ ತೋರಿಸ್ತೀನಿ. ಓಕೆ ಓಕೆ, ಈಗ ನಮ್ಮ ಕುಕ್ಕುಸುಗೆ ಇಟ್ಬಿಟ್ಟು ಬರುವ, ಸ್ವೀ ಮಾಡೋ ತೋರಿಸೋದಿಲ್ಲ. ಓಕೆ, ಇದು ಕುಕ್ಕು ಬ್ರೇಕ್ಫಾಸ್ಟ್. ಬಟ್ ಕೂಡ ಅವಳು ಇಲ್ಲೇ ಕಾಯ್ತಾ, ಅವಳೆ ಆಗಲೇ ಕಾಲ್ ಗಂಟೆಯಿಂದ ಮೊಟ್ಟೆ ಬೇಯಿಸಕ್ಕಿಡುವಾಗಿಂದ ಅಡುಗೆ ಮನೆಯಿಂದ ಕದಲಿಲ್ಲ ನಾಯಿ. ಸಿ ಬರಮ್ಮ, ರೆಡಿ ಕೊಡ್ತೀನಿ. ಈ ಕ್ಯಾಮ್ರಾ ಸೆಟ್ ಮಾಡೋದು ಇದೆಯಲ್ಲ, ನನ್ನ ಕೈಲಾಗಲ್ಲ. ಓಕೆ ಹಿರಿ, ಇಟ್ಬಿಡು ಬರ್ತೀನಿ. ರೆಡಿಯೇ? ಆ್ಯಂಡ್ ಇನ್ನೊಂದು ಮೊಟ್ಟೆ ಬೇಯಿಸಿದ್ದೀನಿ, ಅದು ನನಗೆ, ನಾನು ಬಾಯ್ಲ್ಡ್ ಎಗ್ ತಿಂತೀನಿ. ಸುನಿ ಕ್ರಂಬಲ್ಡ್ ಎಗ್ ತಿಂತಾರೆ. ಓಕೆ, ದಿಸ್ ಇಸ್ ಮೈ, ದಿಸ್ ಇಸ್ ಫಾರ್ ಮೀ. ಈಗ ಎರಡೆರಡು ಬ್ರೆಡ್, ಅಂದರೆ ಒಂದು ನಾಲ್ಕು ಪೀಸ್ ಬ್ರೆಡ್ನ ಟೋಸ್ಟ್ ಮಾಡ್ಕೊತೀನಿ. ಇದು ನಾರ್ಮಲ್ ಬ್ರೆಡ್, ಮಿಲ್ಕ್ ಬ್ರೆಡ್ ಅಂತಾರಲ್ಲ ಅದಿದು. ಓಕೆ, ನಾಲ್ಕು ಮೊಟ್ಟೆ ಇದೆ, ನಾಲ್ಕು ಇಲ್ಲ ಮೂರ ಹಾಕ್ತೀನಿ ನಾನು ಯಾವಾಗ. ಎಗ್ಗು ಸ್ವಲ್ಪ, ಪೆಪ್ಪರ್ ಸ್ವಲ್ಪ, ಸಾಲ್ಟ್ ಅಷ್ಟೆ. ಎರಡು ರೆಡಿಯಾಗಿದೆ, ನಾನು ತೋರಿಸ್ತೀನಿ ಹೇಗಿರುತ್ತೆ ನಮ್ಮ ಫ್ರೆಂಚ್ ಬ್ರೇಕ್ಫಾಸ್ಟ್. ಇದು ನಂದು, ಏನಿಲ್ಲ, ಟೋಸ್ಟಲ್ಲಿ ಒಂದು ಎಗ್ ಹಾಕಿದ್ದೀನಿ ಆಮ್ಲೆಟ್ ಥರ ಮಾಡಿ, ಹಾಫ್ ಬನಾನಾ, ಸ್ವಲ್ಪ ವಾಲ್ನಟ್ ಆ್ಯಂಡ್ ಅರ್ಧ ಬಾಯ್ಲ್ಡ್ ಎಗ್. ಆ್ಯಂಡ್ ಇದು ಸುನಿದು, ಎರಡು ಟೋಸ್ಟು, ಸ್ವಲ್ಪ ವಾಲ್ನಟ್, ಹಾಫ್ ಬನಾನಾ, ಹಾಫ್ ಬಾಯ್ಲ್ಡ್ ಎಗ್ ಆ್ಯಂಡ್ ನಾಲ್ಕು ಸ್ಕ್ರಂಬಲ್ಡ್ ಎಗ್, ಇಷ್ಟು ಸುನಿದು. ಹೇಗಿದೆ? ಓಕೆ ನೋಡಿದ್ರಲ್ಲ, ಇಷ್ಟೇ ನಾನು ತಿನ್ನೋದು ಈಗ ಬೆಳಗ್ಗೆಗೆ, ಸಾಕಾಗುತ್ತೆ. ಇಲ್ಲೊಂದು ಎಗ್ ಇದೆ, ಇಲ್ಲೊಂದು ಹಾಫ್ ಎಗ್ ಇದೆ, ಸ್ವಲ್ಪ ವಾಲ್ನಟ್ಸ್ ಇದೆ. ನೀವು ಬೇಕಂದರೆ ಸ್ವಲ್ಪ ಆಲ್ಮಂಡ್ಸ್, ಎಲ್ಲ ಥರ ಡ್ರೈ ಫ್ರೂಟ್ಸ್ನ ತಿನ್ಬೋದು ಆ್ಯಂಡ್ ಹಾಫ್ ಬನಾನಾ.
ದೊಡ್ಡ ಬನಾನ, ಹಾಗಾಗಿ ಹಾಫ್ ಸಾಕು. ಆ್ಯಂಡ್ ಇದು ಸುನಿದು, ಅವರು ಸ್ಕ್ರಂಬಲ್ ಟೈಪ್ಗೆ ಇಷ್ಟಪಡ್ತಾರೆ ಹಾಗಾಗಿ ಸುನಿಗೆ. ಇದು ನಮ್ಮ ಅಪರೂಪಕ್ಕೆ ಮಾಡ್ಕೊಂಡು ತಿನ್ನು ಫ್ರೆಂಚ್ ಬ್ರೇಕ್ಫಾಸ್ಟ್. ಈಗ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡೋದಿದೆ ಇವತ್ತು, ನೋಡೋಣ ಏನೇನು ಮಾಡ್ತೀನಿ ಏನು ಅಂತ ತೋರಿಸ್ತೀನಿ. ಆ್ಯಂಡ್ ನೀವು ಈ ಥರ ಜ್ವರ ಬಂದಾಗ ಮಾತ್ರ ತಿಂತೀರಲ್ವಾ, ಬಟ್ ನಾವು ಅವಾಗವಾಗ ಕೂಡ ತಿಂತೀವಿ. ಸಾಕು, ಬನ್ನಿ ತಿನ್ಕೊಂಡು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಹೋಯ್ ಬಾಯಲ್ಡ್ ಎಗ್ಗು, ಬಾಳೆಹಣ್ಣು, ವಾಲ್ನಟ್ಟು, ಬ್ರೆಡ್ಡು, ಇಲ್ಲಿ 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 ಬಾ, ಕೂತ್ಕ. ಒಂದು ವಿಡಿಯೋ ಮಾಡ್ತಾ ಇದೆಯಾ? ಹಾ, ಇಲ್ಲಿ ಬಂದ ಹೆಂಗಿತ್ತು ಬೇಬಿ ಫ್ರೆಂಚ್ ಬ್ರೇಕ್ಫಾಸ್ಟ್? ಫ್ರೆಂಚ್ ಬಿರಿಯಾನಿ ತರ ಹೆಂಗಿತ್ತು? ಚೆನ್ನಾಗಿತ್ತು, ಹೆಲ್ದಿ ಫುಡ್. ಬೆಳಬೆಳಗ್ಗೆ ಯಾವಾಗಾದ್ರೂ ಒಂದ್ಸತಿ ಅಂದರೆ, ಯಾವಾಗಲೂ ರೈಸ್ ಐಟಮ್, ಪಲಾವ್ ಆ ಥರ ಎಲ್ಲ ಮಾಡಲ್ಲ ನಾನು. ಒಂದೊಂದ್ಸತಿ ಓಟ್ಸ್, ಒಂದ್ಸತಿ ಮ್ಯೂಸ್ಲಿ, ಒಂದಿನ ಈ ಥರ ಫ್ರೂಟ್ಸು, ಆಮೇಲೆ ಸ್ಕ್ರಂಬಲ್ಡ್ ಎಗ್ ಆ ಥರ. ಒಂದೊಂದ್ಸತಿ ಸುನಿಗೆ ಇಷ್ಟ ಇಲ್ಲ ದೋಸೆ ಇಡ್ಲಿ, ರವೆ ಇಡ್ಲಿ ಆ ಥರ ಮಾಡ್ತೀನಿ. ತುಂಬ ಕಮ್ಮಿ ನಮ್ಮನೇಲಿ ರೈಸ್ ಏನಾದರೂ ಮಾಡೋದು. ನಮ್ಮಅಮ್ಮ ಚಿತ್ರಾನ್ನ ಗೊಜ್ಜು ಕೊಟ್ಟಿದ್ರೆ ಮಾತ್ರ ನಾನು ಚಿತ್ರಾನ್ನ ಕಲಿಸ್ತೀನಿ, ಇಲ್ಲಾಂದರೆ ನಾನು ಬೆಳಗ್ಗೆ ಹೊತ್ತು ನೋ ನೋ ರೈಸ್ ಐಟಮ್. ಆ್ಯಂಡ್ ಚಪಾತಿನೂ ತುಂಬ ಕಮ್ಮಿ, ರೇರ್ ಒಂದು 15 ದಿನಕ್ಕೊಂದ್ಸತಿ ಚಪಾತಿ ಆ ಥರ ನಾವು ತಿನ್ನೋದು. ಆ್ಯಂಡ್ ಸುನಿ ಹಾಯ್ ಹೇಳು. ಎಷ್ಟೊಂದು ಜನ ಸುನಿ ಕೈಲಿ ಹಾಯ್ ಹೇಳಿಸಿ ಅಂತೆಲ್ಲ ಅಂತೀರಾ, ಅವ್ರ ಹೆಸರು ಎಲ್ಲ ನಾನು ನೋಟ್ ಡೌನ್ ಮಾಡ್ಕೊಂಡಿಲ್ಲ ಈಗ. ಹಾಗೆ ಎಲ್ಲರಿಗೂ ಹಾಯ್ ಹೇಳ್ಬಿಡು. ಹಾಯ್ ಎವ್ರಿವನ್, ಎಲ್ಲರಿಗೂ ಹಾಯ್. ಇಲ್ಲಿ ನೋಡಿ ನಮ್ಮ ಕುಕ್ಕೂ ಇದ್ದಾಳೆ. ಅವಳಿಗೆ ಒಂದು ಮೊಟ್ಟೆ ಸ್ವಲ್ಪ ಅನ್ನ ಆಯಿತು, ಅದ್ರ ಜೊತೆಯಲ್ಲಿ ಸುನಿ ಹತ್ರ ನೀನು ಹತ್ರ ಎಷ್ಟು ತಿನ್ಲು? ಒಂದು ಅರ್ಧ ಮೊಟ್ಟೆ ಸ್ವಲ್ಪ. ಹಾಂ, ನನ್ನ ಹತ್ರ ಒಂದು ಅರ್ಧ ಏನೋ ಬಾಯ್ಲ್ಡ್ ಎಗ್ಗಲ್ಲಿ ಒಂದು ಅರ್ಧ ತಿಂದಿದ್ದಾಳೆ. ಇಷ್ಟು ತಿಂದರು ಅವಳಿಗೆ ಸಾಕಾಗಿಲ್ಲ. ಅವಳಿಗೆ ಏನಾದ್ರು ಮಾತಾಡು ಬೇಬಿ. ಏನು ಮಾತಾಡ್ಬೇಕು? ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ನಿನ್ನ. ಏನಂತ ಇನ್ಸ್ಟಾಗ್ರಾಮ್ ಅಲ್ಲೇನೆ ಯಾರೋ ಸುನಿ ನನಗೆ ಕಳಿಸಿದ್ರು. ನಮ್ಮ ಪಾಪು 3.5 ಇಯರ್ಸು, ಅವಳಿಗೆ ಸುನಿ ಅಂದ್ರೆ ತುಂಬಾ ಇಷ್ಟ. ರಿಷಿನ ಹೆಸರು, ನಿಜ ಮರ್ತೋ ಇದೆ ಹೆಸರು ಗೊತ್ತಿಲ್ಲ ನಂಗೆ.
ಸುನಿ ಕೈಲಿ ಹಾಯ್ ಹೇಳ್ಸಿ, ಅವಳು ಯಾವಾಗಲೂ ಸುನಿ ವಿಡಿಯೋ ನೋಡ್ತೀನಿ, ಸುನಿ ವಿಡಿಯೋ ಹಾಕು ಅಂತ ಕೇಳ್ತಾಳಂತೆ. ಹಾಗಾಗಿ ಸುನಿ ಫಾರ್ವರ್ಡ್ ಮಾಡಿದ್ದೆ ಅದನ್ನು ನೋಡು ಅಂತ. ಅದಕ್ಕೆ ಹೇಳು ಹಾಯ್. ಪಾಪು ಹೆಸರು ನಾನು ನೋಡಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಬೇಕು, ಮರ್ತೋಯ್ತು. ನೋಡ್ಬಿಟ್ಟು ಹೇಳ್ತೀನಿ ನಾನು. ಎಷ್ಟೊಂದು ಜನ ಹಾಯ್ ಹೇಳಿ ಅಂತೆಲ್ಲ ಕೇಳ್ತೀರಾ, ನೋಡೋಣ. ಐ ಮೀನ್ ದ ಲಾಸ್ಟಲ್ಲಿ ವಿಡಿಯೋದಲ್ಲಿ ಎಂಡಲ್ಲಿ ಎಲ್ಲರಿಗೂ ಹಾಯ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಓಕೆ. ಮತ್ತೆ ಬೇಬಿ ಏನು ಸಮಾಚಾರ? ಹೇಳಬೇಕು ಹೆಂಗಿದೆ ನಿಮ್ಮ ರೋಡಲ್ಲಿ ಕೊರೋನಾ ಎಫೆಕ್ಟ್? ನಿನ್ಗೇನಾಯ್ತಿಲಿ ನೋಡು ಬೇಬಿ. ಏಯ್ ಕುಕು, ಹೆಂಗಿದೆ ಬೇಬಿ? ನಡೀತಾ ಇದೆ. ನೀನೇನಂತೆ, ಇವಾಗ ಯಾರಿಗೋ ನಮ್ಮ ಮನೆ ಎದುರುಗಡೆ ಒಬ್ರು ಬಂದಿದೆ, ಏನ್ ಮಾಡಿದ್ದಾರೆ ಅಂದ್ರೆ, ಅವರು ಇವ್ರ ಮನೆ ಕೊರೋನಾ ಬಂದಿದೆ ಅನ್ನತ್ರ ಕೋವಿಡ್ 19 ಪಾಸಿಟಿವ್ ಈ ಬಿಲ್ಡಿಂಗು ಬಂದಿದ್ದಾರೆ. ಬಂದಿದ್ರೆ ಒಳಗಡೆನೆ ಇರೋದಕ್ಕೆ ಹೇಳ್ಬೇಕು, ವಾರ್ನಿಂಗ್ ಕೊಡ್ಬೇಕು. ಈಚೆ ಕಡೆ ಬರಂಗಿಲ್ಲ, ಬೇರೆಯವ್ರ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಸಾಕು, ಅದೆಲ್ಲ ಬಿಟ್ಬಿಟ್ಟು ತಗಡ್ ಹೊಡಿಯೋದಂತೆ, ಬ್ಯಾನರ್ ಹೊಡಿಯೋದಂತೆ, ಒಂಥರ ಏನಂತಾರೆ ಇನ್ಸಲ್ಟ್. ಇವಾಗ ಏನಾಗಿದೆ ಅಂದ್ರೆ ಪಾಪ ಅವ್ರ ಮನೆ ಆಗುತ್ತೆ, ಪಾಪ ಅವ್ರ ಮನೆಯವರು ನಿಯರ್ ಬೈ ಯಾವ್ದೋ ಒಂದ್ ಶಾಪ್ಗೆ ಹೋಗಿದಾರೆ ಏನೋ ತರಕ್ಕೆ ಅಂತ. ಅವ್ರು ನಿಮ್ಮ ಮನೆಯವ್ರಿಗೆ ಏನು ಕೊಡಲ್ಲ, ನಿಮ್ಮ ಮನೆಯವ್ರಿಗೆ ಕೋವಿಡ್ ಪಾಸಿಟಿವ್ ಬಂದ್ಬಿಟ್ಟಿದೆ ಅದಕ್ಕೆ ಏನು ಕೊಡಲ್ಲ ಅನ್ಬಿಟ್ಟು ವಾಪಸ್ ಕಳ್ಸಿಬಿಟ್ಟಿದ್ದಾರೆ. ಪಾಪ ಅವ್ರೇನ್ ಮಾಡ್ತಾರೆ ಇವಾಗ, ಅವ್ರೆಲ್ಲೋಗಿ ಏನಾದ್ರು ತಗೊಂಡು ತಿನ್ಬೇಕು, ಅವ್ರ ಹೊಟ್ಟೆ ಇರಲ್ವಾ, ಅವ್ರ ಮನೆಯಲ್ಲೂ ಮಕ್ಕಳು ಒಂದು ಎಲ್ಲ ಇರ್ತಾರೆ. ಸ್ವಲ್ಪ ನಾ ಅಕ್ಕಪಕ್ಕದವ್ರು ಅಷ್ಟೇ, ನೀವು ಆಚೆ ಬರಬೇಡಿ ಹಂಗೆ ಹಿಂಗೆ ಅವ್ರಿಗೆಲ್ಲ ಹೇಳೋದು ಬೇಡ, ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಅಲ್ವಾ. ನಿಜ ಬೇಜಾರಾಯ್ತು ನನಗಂತೂ. ಇನ್ನೆಲ್ಲ ಹೋಗ್ತಾರೆ, ಅವ್ರ ಮನೆಯಲ್ಲೂ ಇಬ್ರು ಮೂರು ಜನ ಮಕ್ಳು ಇರಬೇಕು, ಅವ್ರಿಗೂ ಡೈಲಿ ಹಾಲು ಬೇಕಾಗಿರುತ್ತೆ, ಏನಾದ್ರು ತಿನ್ನಕ್ಕೆ ತರಕಾರಿ ಅದೆಲ್ಲ ಬೇಕಾಗೇ ಇರುತ್ತೆ, ಅವ್ರಿಗೆಲ್ಲ ಏನು ಮಾಡ್ತಾರೆ? ನೀವು ಅಕ್ಕಪಕ್ಕದಲ್ಲಿದ್ರೆ ಈ ಥರ ಇದ್ರೆ ನೀವು ಏನಾದರೂ ಅವ್ರಿಗೇನಾದರೂ ಆಚೆ ಹೋಗೋಕ್ಕಾಗಲ್ಲನೇ, ನೀವೇನಾದ್ರು ಹೋಗಿ ತಂದ್ಕೊಡ್ತೀನಿ ಅಷ್ಟೆ. ಅವ್ರ ಮನೆ ಒಳಗೋಗ್ಬೇಡಿ, ಆಚೆ ಎಲ್ಲಾದ್ರೂ ದೂರದಲ್ಲಿ ಇಟ್ಬಿಟ್ಟು ಅವ್ರಿಗೆ ಎತ್ಕೊಳಕ್ಕೆ ಹೇಳಿ ಅಷ್ಟೆ. ಕೋಪ ನೋಡ್ರಿ ಇವಳಿಗೆ. ಏ ಹೊಡಿತೀನಿ ಅವ್ನ ಮಕ್ಕಕ್ಕೆ. ಸರಿ ಸುನಿ ಕೆಲಸ ಇದೆ, ಇವಾಗ ಸುನಿ ಹೋಗ್ಲಿ. ಆ್ಯಂಡ್ ಮಧ್ಯಾಹ್ನಕ್ಕೆ ನಾನು ಮೂಲಂಗಿ ಸಾರು ಮಾಡಲ ಬೇಬಿ, ಮೂಲಂಗಿ ಸಾರು ಮಾಡ್ತೀನಿ. ನಾನು ಸ್ವಲ್ಪ ಮೂಲಂಗಿ ಇದೆ ಹಾಗಾಗಿ ಮೂಲಂಗಿ ಸಾರು ಮಾಡೋಣ ಅಂತ. ಶಿಕೆ ಇಲ್ಲೆಲ್ಲ ಶಿಕೆ ಇಲ್ಲ ಹೊಡ್ದಾಕ್ಬಿಡ್ತೀನಿ ನಿಮ್ಮ ಕೂಗುಗೆ ಗುರ್ರನ್ನೋದು. ತಿನ್ಬಿಟ್ಟು ತಿಂದ್ಬಿಟ್ಟು ಹೊಟ್ಟೆ ತುಂಬ ಮೊಟ್ಟೆ ನಮ್ಮ ಬೆಳಗ್ಗೆ ಗುರ್ರು ಅಂತ ಗುರ್ರು ಗುದ್ದುಬಿಡ್ತೀನಿ ಪಂಚು ಮಕ್ಕಳ ಪಚ್ 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 ಅಂತ. ಗೊತ್ತಾಯ್ತಾ ಕಚ್ಲ ಕೋಪವನ್ನೇ ನಾನು ಕಚ್ಬಿಡ್ತೀನಿ ಕಚ್ಬಿಡ್ತೀನಿ. ಹಿಂಸೆ ಹಿಂಸೆ ಇಡೋದಂದ್ರೆ ಹಿಂಗಿದೆ, ಅದು ಇಡ್ತಾ ಇಲ್ಲ ನಾನು ಇಡ್ತಾ ಇಲ್ಲ. ಓಕೆ 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 ಎಲ್ಲೋಗ್ತೀಯ ಎಲ್ಲೋಗ್ತೀಯ ಸುನಿ ಅಲ್ಲಿ ಹುಡ್ಕೊಂಬಾವು ಹೋಗ್ ಹೋಗ್ ಹೋಗೇ. ನಾನು ಮೂಲಂಗಿ ಸಾರು ಮಾಡೋದೆ ಅಂತ ತೋರಿಸಲ್ಲ, ಎಲ್ಲರಿಗೂ ಬರುತ್ತೆ. ಬೇಳೆ ಹಾಕಿ ಬೇಳೆನ ಆ್ಯಂಡ್ ಒಂದು ಟೊಮೆಟೊ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಈ ಕಡೆ ಅದಾದಮೇಲೆ ಒಂದು ತಪ್ಪಲಿಗೆ ಒಂಚೂರು ಈರುಳ್ಳಿ ಒಂಚೂರು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಮೂಲಂಗಿ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಅರ್ಧ ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಬೇಳೆ ಬೇಯಿಸ್ಕೊಂಡಿರ್ತೀನಲ್ಲ ಅದನ್ನ ಮಸ್ತ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಚೂರು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಉಪ್ಪು ಸಾರಿ ಉಪ್ಪು ಸಾಂಬಾರು ಪೌಡರ್ ಆಮೇಲೆ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನನ್ನ ಮೂಲಂಗಿ ಸಾರು ಮುಗಿಯುತ್ತೆ. ಅದನ್ನು ರೆಸಿಪಿ ತೋರಿಸಲ್ಲ, ಅದಕ್ಕೆ ರೆಸಿಪಿನೇ ಬಾಯಲ್ಲೇ ಹೇಳ್ಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡಲ, ಲಾಸ್ಟಲ್ಲಿ ಕುಕು ಕೈಲಿ ಕುಕು ಬೆಳಗ್ಗೆ ಒಂದು ಹಾರ್ಡ್ ಇವಾಗ ನೀವು ಯಾರು ಎಷ್ಟೊಂದು ಜನ ಸಿಂಗರ್ಸ್ ಇರ್ತೀರಲ್ವಾ ನನ್ನ ವೀಡಿಯೋ ನೋಡೋರು, ಅವರೆಲ್ಲ ಬೆಳಗ್ಗೆ ನಿಮ್ಮ ವಾಯ್ಸ್ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂತ ಕುಕು ಹೇಳ್ಕೊಡ್ತಾಳೆ. ಆ ವಿಡಿಯೋನ ನೋಡಿ ನೀವು ವಾಯ್ಸ್ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಸೀಸನ್ ಸರಿಗಮಪ್ಪ ಅಲ್ಲಿಗೆ ಬರ್ರಿ. ಓಕೆನಾ? ಓಕೆ, ಅಷ್ಟೇ ಇವತ್ತಿನ ವೀಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್
ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 17,000 ಆಗಿದೆ, ಇನ್ನೊಂದು 3,000 ಆದರೆ 20,000 ಆಗುತ್ತೆ. ಹಾಗಾಗಿ ಪ್ಲೀಸ್ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬೈ. ಲಾಟ್ಸ್ ಆಫ್ ಲವ್. ನೀನ್ ಬಗ್ಲುಬಾರ್ದು, ಹಾಡ್ ಹೇಳ್ಬೇಕು ನೀನು. ಆಡು ಮನೆ, ಆಡು ಆಡು ಆಡು. ಆಡು ಮನೆ, ಆಡು. ಸ್ವಾತಿಯಲ್ಲಿ ಹುಡ್ಕೋ, ಸ್ವಾತಿಯಲ್ಲಿ, ಸ್ವಾತಿಯಲ್ಲಿ. ಸುನಿ ಹುಡ್ಕೊಂಬ. ನಾವಿಬ್ರು ಇಲ್ಲೇ ಕುಕ್ಕರಿಸಿದೀವಿ ಅಂತ. ಸುನಿ ಹುಡ್ಕೊಂಬೋಗು. ಬಂದ್ರು ಓನರ್ ಆಂಟಿ ಬಂದ್ರು, ನೋಡಿದ್ದಾರೆ ನಿಂಗೆ ಕಟಾಕ್ತಾರೆ.